नमस्कार वीक्षकरे तम्मेल्लरिगू कूड़ा हेल्थ टिप्स इन कन्नड यूट्यूब चैनल गे आत्मीयवाद स्वागत। इवत्तिन ई वीडियोदल्लि तुलिके याके बरुत्तदे अदरल्लि विशेषवागि गुप्तांग जगदल्लि तुलिके बंद्रे नावु एनु माडबेकु यावेल्ल रीतिया प्रिकॉशन अन्नु तेगेदुकोळ्ळबेकु याव रीतियागि नावु इद्दरे गुप्तांगदल्लि नमगे तुलिके उंटागुवुदिल्ल अन्नोदर बग्गे संपूर्णवागि माहितियन्नु कोडुत्तेवे। ई वीडियोवन्नु कोनेवरेगू नोडि मत्तु आरोग्यक्के संबंधपट्ट माहितियन्नु प्रतिनिधित्व पडेदुकोळ्ळलु चैनल के सब्सक्राइब आगे अरे मरीरे सब्सक्राइब आगे। ಒಂದಿಷ್ಟು ಗಾಳಿ ಆಡದಂತೆ ಬಿಡದ ಜಾಗ ಅಂದ್ರೆ ಅದು ಗುಪ್ತಾಂಗದ ಜಾಗ। ಇಲ್ಲಿ ಗಾಳಿ ಆಡದಿದ್ದರೆ ಗುಪ್ತಾಂಗದ ತುರಿಕೆ ಕಾಣಿಸಿಕೊಳ್ಳುತ್ತದೆ। ಗುಪ್ತಾಂಗದ ತುರಿಕೆಯು ನಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ। ಇದು ಹೆಂಗಸರಲ್ಲಿ ಒಂದು ರೀತಿಯ ಸಮಸ್ಯೆಯನ್ನು ಹುಟ್ಟು ಹಾಕಿದರೆ ಗಂಡಸರಲ್ಲಿ ಇನ್ನೊಂದು ರೀತಿಯ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ। ಕೆಲವೊಂದು ಸಲ ಗಂಡಸರಿಗೆ ಯಾಕಾದರೂ ಈ ರುಷ್ಣಗಳು ಇವೆಯೋ ಎನ್ನುವಂತೆ ತುರಿಕೆ ಕಾಡುತ್ತದೆ। ಅದರಲ್ಲೂ ಸಾರ್ವಜನಿಕ ಸ್ಥಳದಲ್ಲಿ ಇದು ಮುಜುಗರ ಕೂಡ ಉಂಟುಮಾಡುತ್ತದೆ। ಈ ತುರಿಕೆ ಉಂಟುಮಾಡಲು ಕಾರಣವೇನು ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ। ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ ನಂತರ ಅಥವಾ ಜಿಮ್ ಹಾಗೂ ವ್ಯಾಯಾಮ ಮಾಡಿದ ನಂತರ ತ್ವಚೆಯ ರಂಧ್ರಗಳು ತೆರೆದು ಬೆವರನ್ನು ಹೊರಹಾಕಲು ನೋಡುತ್ತವೆ। ಈ ಸಂದರ್ಭದಲ್ಲಿ ನೀವು ಬಿಗಿಯಾದ ಅಂಡರ್ವೇರ್ ಹಾಕಿದ್ದಲ್ಲಿ ಅಲ್ಲಿ ಗಾಳಿ ಆಡುವುದಿಲ್ಲ। ನಿಮ್ಮ ಗುಪ್ತಾಂಗವು ಫಂಗಸ್ ಬೆಳೆಯಲು ಇದು ಅತ್ಯುತ್ತಮವಾದ ಜಾಗವಾಗಿರುತ್ತದೆ। ಈ ಜಾಗದಲ್ಲಿ ಬೆವರು ಹೆಚ್ಚಿದ್ದಾಗ ಫಂಗಸ್ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ। ನಾವು ವ್ಯಾಯಾಮ ಮಾಡಿದ ಮೇಲೆ ಅಥವಾ ಶ್ರಮವುಳ್ಳ ಕೆಲಸ ಮಾಡಿದ ನಂತರ ನಮ್ಮ ದೇಹವು ನೈಸರ್ಗಿಕವಾಗಿ ತಾನೇ ತ್ವಚೆಯ ರಂಧ್ರಗಳ ಮೂಲಕ ಬೆವರನ್ನು ಹೊರಹಾಕುತ್ತದೆ। ಈ ಸಂದರ್ಭದಲ್ಲಿ ಅಲ್ಲಿ ಗಾಳಿ ಆಡದೇ ಇದ್ದರೆ ಅಲ್ಲಿ ಕೀಟಾಣುಗಳು ಆಗಿ ನಮಗೆ ತುರಿಕೆ ಹೆಚ್ಚಾಗುತ್ತದೆ। ಒಂದು ವೇಳೆ ನಿಮಗೆ ಸಕ್ಕರೆ ಕಾಯಿಲೆ ಇದ್ರಂತೂ ಇದು ನಿಮಗೆ ಇನ್ನಷ್ಟು ಕಷ್ಟ ಉಂಟು ಮಾಡುತ್ತದೆ। ಏಕೆಂದರೆ ನಿಮ್ಮ ಬೆವರಿನಲ್ಲಿ ಹೆಚ್ಚು ಪ್ರಮಾಣದ ಸಕ್ಕರೆಗಳು ಇದ್ದು ಇದು ಫಂಗಸ್ಗೆ ಒಳ್ಳೆಯ ಆಹಾರ ಆಗುತ್ತದೆ ಮತ್ತು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ಇತರ ಸಮಯಕ್ಕಿಂತ ಕಡಿಮೆ ಬಲ ಹೊಂದಿರುವ ಕಾರಣ ಸಾಮಾನ್ಯ ತ್ವಚೆಯ ಸೋಂಕುಗಳಿಗೆ ತುತ್ತಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ। ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ। ಈ ಗುಪ್ತಾಂಗದ ತುರಿಕೆಯನ್ನು ನಿವಾರಣೆ ಮಾಡುವುದು ಹೇಗೆ? ಕೆಲಸ ಮಾಡಿ ಮನೆಗೆ ಬಂದ ನಂತರ ಸ್ನಾನ ಮಾಡಿ ಅದನ್ನು ಚೆನ್ನಾಗಿ ಒರೆಸಿ ಒಣಗಿಸಿಕೊಳ್ಳಬೇಕು ಮತ್ತು ನೀವು ಲೂಸ್ ಆಗಿರುವ ಕಾಟನ್ ಒಳ ಉಡುಪುಗಳನ್ನು ಧರಿಸಬೇಕು। ಕಾಟನ್ ಹೊರತು ಬೇರೆ ವಸ್ತುಗಳನ್ನು ಧರಿಸುವುದನ್ನು ನೀವು ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೂ ಜಿಮ್ ಮತ್ತು ವ್ಯಾಯಾಮ ಮಾಡಿದ ನಂತರ ಕಡ್ಡಾಯವಾಗಿ ನಿಮ್ಮ ಒಳ ಉಡುಪುಗಳನ್ನು ತಪ್ಪದೇ ಬದಲಾಯಿಸಬೇಕು ಮತ್ತು ತೇವಾಂಶವನ್ನು ಹೀರಿಕೊಳ್ಳುವ ಪೌಡರ್ ಅನ್ನು ಬಳಸಬಹುದು। ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಮತ್ತು ಜನರಲ್ ಸ್ಟೋರ್ಗಳಲ್ಲಿ ಸಿಗುತ್ತದೆ, ಕೇಳಿ ನೋಡಿ। ಮತ್ತು ಅಂಡರ್ವೇರ್ ಅನ್ನು ಸೋಪಿನಿಂದ ತೊಳೆದ ನಂತರ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆಯಬೇಕು। ಅಂಡರ್ವೇರ್ನಲ್ಲಿ ಯಾವುದೇ ರೀತಿಯಾಗಿ ಸೋಪಿನ ಅಂಶ ಇರದಂತೆ ನೋಡಿಕೊಳ್ಳಬೇಕು ಮತ್ತು ಮೈಗೆ ಹಚ್ಚಿಕೊಳ್ಳುವ ಸೋಪು ಕೂಡ ಆದಷ್ಟು ಸೌಮ್ಯವಾದ ಹೆಚ್ಚು ಸುಗಂಧಗಳಿಲ್ಲದ ಸೋಪುಗಳನ್ನು ಬಳಸುವುದು ಒಳ್ಳೆಯದು। ಸಾಧ್ಯವಾದರೆ ವಾರದಲ್ಲಿ ಒಂದೆರಡು ಸಲ ಎಣ್ಣೆಯ ಸ್ನಾನವನ್ನು ಮಾಡಿ ಮತ್ತು ಗುಪ್ತಾಂಗದ ಕಡೆ ಹಾಗೂ ಉಷ್ಣಗಳ ಕೆರೆತ ಹೆಚ್ಚಾಗಿದ್ದರೆ ಒಂದು ವಾರಗಳ ಕಾಲ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು 15 ನಿಮಿಷಗಳ ನಂತರ ಸ್ನಾನವನ್ನು ಮಾಡಿ ಗುಪ್ತಾಂಗದ ತುರಿಕೆ ಆದಷ್ಟು ಬೇಗನೆ ಕಡಿಮೆಯಾಗುತ್ತದೆ. ಒಂದು ವೇಳೆ ನೀವು ಹಲವು ವಾರಗಳ ಆದರೂ ಕೂಡ ಏನೂ ಬದಲಾವಣೆ ಕಾಣಲಿಲ್ಲ ಎಂದರೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.